नमस्ते छात्राः, अद्य अयादिसन्धिः अथवा एचोय वायावः एचोय वायावसन्धि अथवा यान्तवान्तादेशसन्धि एन्नुव हेसरिन सन्धि इदर सूत्र एचोय वायावः ಎಂಬುದಾಗಿ ಸೂತ್ರ. ಏಚ್ ಅಂತ ಹೇಳಿದರೆ ಎ ಓಂಗ್ ಐ ಔಚ್ ಎ ಓ ಐ ಔ ಇವುಗಳ ಮುಂದೆ ಸ್ವರಾಕ್ಷರಗಳು ಬಂದಾಗ ಎ ಓ ಏಚ್ ಅಂತ ಹೇಳಿದರೆ ಎ ಓಂಗ್ ಐ ಔಚ್ ಎ ಓ ಐ ಔ ಇವುಗಳ ಈ ಅಕ್ಷರಗಳ ಮುಂದೆ ಸ್ವರ ಅಕ್ಷರಗಳು ಬಂದಾಗ ಕ್ರಮವಾಗಿ ಸೂತ್ರದಂತೆ ಇದು ಈ ಚಿಹ್ನೆಯ ಅಂತ ಹೇಳಿದರೆ ಅಕಾರ ಅಂತೇಳಿ ಅರ್ಥ. ಅದರ ಮುಂದೆ ಯಕಾರ ಇದೆ, ಆಗ ಅಯ್ಯು ಎಂಬುದಾಗಿ ಆ ಯು ಅಯ್ಯು ಇಲ್ಲಿ ಆ ಉಳಿಯಿತು, ಅವು ಇಲ್ಲಿ ಆ ಉಳಿಯಿತು, ಆಯು ಹಾಗೆ ಆ ಉಳಿಯಿತು, ಆವು ಹೀಗೆ ಆದೇಶ ಬರ್ತದೆ. ಏಕಾರಕ್ಕೆ ಅಯು, ಓಕಾರಕ್ಕೆ ಅವು, ಐಕಾರಕ್ಕೆ ಆಯು, ಔಕಾರಕ್ಕೆ ಆವು ಎಂಬುದಾಗಿ ಆದೇಶ ಬರ್ತದೆ ಎನ್ನುವಂಥದ್ದು ಅಯಾದಿ ಸಂಧಿಯ ನಿಯಮ. ಏಚ್ ಅಂತ ಹೇಳಿದರೆ ಎ ಓ ಐ ಅವುಗಳ ಮುಂದೆ ಸ್ವರಾಕ್ಷರ ಬಂದಾಗ ಏಕಾರಕ್ಕೆ ಅಯು, ಓಕಾರಕ್ಕೆ ಅವು, ಐಕಾರಕ್ಕೆ ಆಯು, ಔಕಾರಕ್ಕೆ ಆವು ಆದೇಶ ಆಗ್ತದೆ. ಉದಾಹರಣೆ ಹರೆ ಎ ಹರೆ ಎ, ಇಲ್ಲಿ ಹರ್ ಎ ಪ್ಲಸ್ ಎ ಹರ್ ಎ ಹರೆ ಏಕಾರದ ಮುಂದೆ ಪರದಲ್ಲಿ ಏಕಾರ, ಆಗ ಏನಾಗ್ತದೆ ಈ ಏಕಾರಕ್ಕೆ ಅಯು ಆದೇಶ ಬರ್ತದೆ. ಅಯು ಆದೇಶ ಆಗ ಋ ಅ ರ ಆಯಿತು, ಯು ಎ ಆಗ ಹರ ಎ ಹರ್ ಅಯು ಎ ಹರ ಎ ಎಂಬುದಾಗಿ ರೂಪ ಆಗ್ತದೆ. ವಿಷ್ಣು ಎ ವಿಷ್ಣು ಎ ವಿಷ್ಣು ಓ ಎ ಇದು ಪರದ ಎ, ಇಲ್ಲಿ ಪೂರ್ವದಲ್ಲಿ ಕೊನೆಯ ಅಕ್ಷರ ಓ, ಓಕಾರದ ಮುಂದೆ ಸ್ವರಾಕ್ಷರ ಏಕಾರ ಬಂದಿದೆ, ಆಗೇನಾಗ್ತದೆ ಓಕಾರಕ್ಕೆ ಅವು ಆದೇಶ, ಆಗ ವಿಷ್ಣು ಅವು ಎ ನ ಅ ನ ಆಯಿತು, ವು ಎ ವೆ ಆಗ ವಿಷ್ಣವೆ ಎಂಬುದಾಗಿ ರೂಪ. ವಿಷ್ಣವೆ ನೈ ಅಕಃ ನೈ ಅಕಃ ನ ಐ ನೈ ಅಕಃ, ಇಲ್ಲಿ ಐಕಾರದ ಮುಂದೆ ಅಕಾರ ಇದೆ, ಐಕಾರದ ಮುಂದೆ ಅಕಾರ ಸ್ವರಾಕ್ಷರ, ಆಗ ಐಕಾರಕ್ಕೆ ಆಯು ಆದೇಶ ನ ಆಯು ಅಕಃ ನ ಆ ನ ಆಯಿತು ಯು ಆ ಯ ಕಹ ನೈ ಅಕಃ ನಾಯಕಃ ಎಂಬುದಾಗಿ ರೂಪ. ದ್ವೌ ಅಪಿ ದ್ವೌ ಅಪಿ ದ್ವು ಔ ಅಪಿ ಔಕಾರದ ಮುಂದೆ ಅಕಾರ ಸ್ವರಾಕ್ಷರ, ಆಗೇನಾಗ್ತದೆ ಔಕಾರಕ್ಕೆ ಆವು ಆದೇಶ, ಆವು ದು ಆ ದ್ವಾ ಆಯಿತು, ದು ಆ ದ್ವಾ ಬು ಆ ವಾ ಪಿ ದ್ವಾವಪಿ ಎಂಬುದಾಗಿ ರೂಪ. ಹಾಗೆ ಪೌ ಅಕಃ
प औ अकह औकार मुंदे अकार आग औकार के आव आदेश आव पु आव अकह ऐन पावक रूप हीगे अयादि संधि अथवा यांतवांतादेश संधि अथवा अयाद्यादेश संधि मुदलाद विविध हेसरुगळिंद ई संधियन्नु करितारे। इदर प्रकार एचोय वायावह एन्नुव सूत्रदंते एच अंत हेळिद्रे ए ओम ऐ औच ए ओ ऐ औगळ मुंदे स्वराक्षरवु बंदाग एकारक्के ऐ ओकारक औ ऐकारक ऐ औकारक्के औ एंबुदागि आदेशवागि बर्तदे एन्नुवंतद्दु ई सूत्र अर्थ। ಇನ್ನು ಪೂರ್ವ ರೂಪ ಸಂಧಿ, ಪೂರ್ವ ರೂಪ ಸಂಧಿ ಪೂರ್ವ ರೂಪ ಸಂಧಿ ಏಂಗಹ ಪದಾಂತ ಏಂಗಹ ಪದಾಂತ ದತಿ ಎಂಬುದಾಗಿ ಏಂಗಹ ಅಂತ ಹೇಳಿದ್ರೆ ಏಂಗ ಅಂತ ಹೇಳಿದ್ರೆ ಎ ಮತ್ತೆ ಓ ಎ ಓ ಅದರ ಮುಂದೆ ಪದದ ಅಂತ್ಯದಲ್ಲಿ ಎ ಮತ್ತೆ ಓಕಾರ ಇದ್ದು ಪರದಲ್ಲಿ ಪದಾಂತಾತ್ ಪದದ ಅಂತ್ಯದಲ್ಲಿ ಏಂಗ್ ಇದ್ದು ಪದದ ಅಂತ್ಯದಲ್ಲಿ ಅತಿ ಅಂತ ಹೇಳಿದರೆ ಅಕಾರ ಹ್ರಸ್ವ ಅಕಾರ ಇದ್ದಾಗ ಈ ಅಕಾರದ ಬದಲು ಅವಗ್ರಹ ಚಿಹ್ನೆ ಆದೇಶವಾಗಿ ಬರ್ತದೆ, ಆದರೆ ಪೂರ್ವದ ರೂಪದಲ್ಲೇ ಇರ್ತದೆ, ಹಾಗಾಗಿ ಬರೆಯುವಾಗ ಮಾತ್ರ ಇಲ್ಲಿ ಅಕ್ಷರದ ವ್ಯತ್ಯಾಸ ಉಂಟಾಗ್ತದೆ, ಆದರೆ ಪೂರ್ವದ ಸ್ಥಿತಿಯಲ್ಲೇ ಇರ್ತದೆ, ಹಾಗಾಗಿ ಪೂರ್ವರೂಪ ಸಂಧಿ ಎಂಬುದಾಗಿ ಇದಕ್ಕೆ ಹೆಸರು. ಏಂಗ್ ಅಂತೇಳಿದರೆ ಎ ಓಗಳ ಮುಂದೆ ಹ್ರಸ್ವ ಅಕಾರವು ಬಂದಾಗ ಈ ಅಕಾರದ ಬದಲು ಬರೆಯುವಾಗ ಎಸ್ ಮಾರ್ಕಿನ ರೀತಿ ಅವಗ್ರಹ ಚಿಹ್ನೆ ಅಂತೇಳಿ ಕರೀತಾರೆ, ಅದನ್ನು ಬರೆಯುವಂಥದ್ದು ಇರುವ ಕ್ರಮ. ಉದಾಹರಣೆ ಏತೆ ಅತ್ರ, ಏತೆ ಅತ್ರ ಇಲ್ಲಿ ಏತ್ ಎ ಅತ್ರ ಇಲ್ಲಿ ಏಕಾರದ ಮುಂದೆ ಅಕಾರ ಹ್ರಸ್ವ ಆಕಾರ ಇದೆ, ಆಗ ಈ ಏಕಾರದ ಮುಂದೆ ಹ್ರಸ್ವ ಆಕಾರ ಇರುವ ಕಾರಣ ಈ ಅಕಾರದ ಬದಲು ಇಲ್ಲಿ ಹೀಗೆ ಅವಗ್ರಹ ಚಿಹ್ನೆ ಬರ್ತದೆ, ಆಗ ಏತೆ ಅಕಾರದ ಬದಲು ಅವಗ್ರಹ ಚಿಹ್ನೆ ನಂತರ ತ್ರ ಆಗ ಏತೇತ್ರ ಏತೆ ಅತ್ರ ಇದ್ದದ್ದು ಏತೇತ್ರ. ಪ್ರಭೋ ಅಹಂ, ಪ್ರಭೋ ಅಹಂ ಪ್ರಭು ಓ ಅಹಂ ಇಲ್ಲಿ ಓಕಾರದ ಮುಂದೆ ಹ್ರಸ್ವ ಅಕಾರ ಇದೆ, ಓಕಾರದ ಮುಂದೆ ಹ್ರಸ್ವ ಅಕಾರ ಆಗೇನಾಗ್ತದೆ, ಓಕಾರದ ಮುಂದೆ ಹ್ರಸ್ವ ಆಕಾರ ಬಂದಾಗ ಈ ಹ್ರಸ್ವ ಆಕಾರದ ಬದಲು ಅವಗ್ರಹ ಚಿಹ್ನೆ ಬರ್ತದೆ, ಆಗ ಪ್ರಭೋ ಅವಗ್ರಹ ಚಿಹ್ನೆ ಮತ್ತು ಹಂ ಆಗ ಉಚ್ಚರಿಸುವಾಗ ಏನಂತೇಳಿ ಉಚ್ಚರಿಸುವಂಥದ್ದು ಪ್ರಭೋ ಅಹಂ ಇದ್ದದ್ದು ಪ್ರಭೋಹಂ, ಪ್ರಭೋ ಅಹಂ ಪ್ರಭೋಹಂ. ಹೀಗೆ ಪೂರ್ವರೂಪ ಸಂಧಿ ಅಂತ ಹೇಳಿದರೆ ಪದದ ಅಂತ್ಯದಲ್ಲಿ ಏ ಓ ಇದ್ದು ಪರದಲ್ಲಿ ಹ್ರಸ್ವ ಅಕಾರವು ಬಂದಾಗ ಅಕಾರದ ಬದಲು ಅವಗ್ರಹ ಚಿಹ್ನೆಯನ್ನು ಬರೆಯಲಾಗ್ತದೆ, ಒಟ್ಟು ಸೇರಿಸುವಾಗ ಅಕಾರ ಇರುವುದಿಲ್ಲ, ಅವಗ್ರಹ ಚಿಹ್ನೆ ಅಲ್ಲಿ ಇರ್ತದೆ. ಇದು ಪೂರ್ವರೂಪ ಸಂಧಿಯ ನಿಯಮ.
ಇನ್ನು ಪರರೂಪ ಸಂಧಿ ಪರರೂಪ ಸಂಧಿ ಏಂಗಿ ಪರರೂಪಂ ಏಂಗಿ ಪರರೂಪಂ ಉಪಸರ್ಗ ಅಂತ ಅಕಾರದ ಪರದಲ್ಲಿ ಎ ಮತ್ತು ಓ ಅಥವಾ ಏಂಗ್ ಎ ಓಂಗ್ ಬಂದಾಗ ಪರರೂಪ ಎ ಅಥವಾ ಓ ಆದೇಶವಾಗಿ ಬರ್ತದೆ. ಇಲ್ಲಿ ಪೂರ್ವದ ಅಕಾರದ ಬದಲು ಅಕಾರ ಮತ್ತು ಏಕಾರ ಅಥವಾ ಓಕಾರದ ಬದಲು ಏಕಾದೇಶವಾಗಿ ಎ ಅಥವಾ ಓಗಳು ಆದೇಶವಾಗಿ ಬರ್ತವೆ ಎನ್ನುವಂಥದ್ದು ಪರರೂಪ ಸಂಧಿಯ ನಿಯಮ. ಉಪಸರ್ಗದ ಅಂತದಲ್ಲಿ ಅಕಾರ ಇದ್ದು ಪರದಲ್ಲಿ ಎ ಅಥವಾ ಓಕಾರ ಇದ್ದಾಗ ಎರಡರ ಬದಲು ಒಂದು ಏಕಾರ ಇದ್ದರೆ ಏಕಾರ, ಓಕಾರ ಇದ್ದರೆ ಓಕಾರ ಆದೇಶವಾಗಿ ಬರ್ತದೆ. ಉದಾಹರಣೆ ಪ್ರ ಏಜತೆ ಪ್ರ ಎ ಜತೆ. ಪ್ರ ಎನ್ನುವಲ್ಲಿ ಪೃ ಆ ಪ್ರ ಮತ್ತೆ ಎ ಜತೆ, ಇಲ್ಲಿ ಹ್ರಸ್ವ ಆಕಾರದ ಮುಂದೆ ಏಕಾರ ಇದೆ, ಹ್ರಸ್ವ ಆಕಾರದ ಮುಂದೆ ಏಕಾರ. ಪ್ರ ಎನ್ನುವಂಥದ್ದು ಉಪಸರ್ಗ ಪ್ರಪರಾಪ ಸಂ ಅನು ನಿರ್ನಿಸ್ ದುರ್ದುಸ್ವಿಯಾಗ್ನಿ ಅಧಿಯಾಪಿ ಅತಿ ಸೂತು ಅಭಿ ಪ್ರತಿಪರಿ ಉಪ ಎನ್ನುವಂತಹ 22 ಉಪಸರ್ಗಗಳಲ್ಲಿ ಅಕಾರ ಅಂತ್ಯವಾದಂತಹ ಉಪಸರ್ಗದ ಮುಂದೆ ಎ ಓಗಳು ಬಂದಾಗ ಅಂತೇಳಿ ಹೇಳುವಂಥದ್ದು ಇಲ್ಲಿ. ಹಾಗೆ ಪ್ರ ಎನ್ನುವಂಥದ್ದು ಉಪಸರ್ಗ, ಅದರ ಅಲ್ಲಿ ಹ್ರಸ್ವಾಕಾರ ಇದೆ, ಅದರ ಪರದಲ್ಲಿ ಏಕಾರ. ಆಗ ಏನಾಯಿತು, ಇವೆರಡರ ಬದಲು ಏಕಾರ ಏಕ ಆದೇಶವಾಗಿ ಬಂದಿದೆ. ಆಗ ಪೃ ಎ ಜತೆ ಏನಾಗ್ತದೆ, ಪೃ ಎ ಪ್ರೇ ಜತೆ. ಪ್ರ ಎ ಜತೆ ಇದ್ದದ್ದು ಪ್ರೇ ಜತೆ ಎಂಬುದಾಗಿ ರೂಪ. ಹಾಗೆ ಉಪ ಓಷತಿ ಉಪ ಓಷತಿ. ಇಲ್ಲಿ ಉಪ್ಪು ಉಪ ಎನ್ನುವಂಥದ್ದು ಕೂಡ ಉಪಸರ್ಗ, ಅದರ ಮುಂದೆ ಉಪಸರ್ಗದ ಪರ ಇದು ಅಂತ್ಯದಲ್ಲಿ ಅಕಾರಾಕ್ಷರ, ನಂತರ ಓಷತಿ ಓಷತಿ ಹೀಗೆ ಅಕಾರದ ಮುಂದೆ ಓಕಾರ ಎ ಎ ಓಂಗ್ ಅಕ್ಷರ ಓಕಾರ ಇದೆ. ಆಗ ಇವೆರಡರ ಬದಲು ಏಕಾದೇಶ ಓಕಾರ ಬರ್ತದೆ. ಆಗ ಉಪ್ಪು ಓ ಶತಿ ಎಂಬುದಾಗಿ. ಆಗೇನಾಗ್ತದೆ, ಪು ಓ ಪೋ ಆಯಿತು, ಆಗ ಉಪೋಷತಿ ಎಂಬುದಾಗಿ ರೂಪ. ಉಪ ಓಷತಿ ಇದ್ದದ್ದು ಉಪೋಷತಿ ಎಂಬುದಾಗಿ ರೂಪ. ಹೀಗೆ ಏಂಗಿ ಪರರೂಪಂ ಸಂಧಿ. ಇದರಲ್ಲಿ ಇನ್ನೊಂದು ಸೂತ್ರ ಇದೆ, ಅಮಾಂಗೋಷ್ಟ ಎಂಬುದಾಗಿ. ಅಮಾಂಗೋಷ್ಟ ಎಂಬುದಾಗಿ ಇದರ ಪ್ರಕಾರ ಅಕಾರದ ಮುಂದೆ ಓಕಾರ ಬಂದಾಗ ನಿಪಾತದಿಂದ, ಇಲ್ಲಿ ಅಕಾರ ಅಂತೇಳಿ ಹೇಳಿದರೆ ಉಪಸರ್ಗದ ಮುಂದೆ ಅಕಾರ ಇದ್ದು ಪರದಲ್ಲಿ ಎ ಓಗಳಿದ್ದಾಗ
ಬರ್ತದೆ, ಏಕಾದೇಶ ಏವು ಪರರೂಪ ಬರ್ತದೆ ಎನ್ನುವಂಥದ್ದನ್ನು ಇಲ್ಲಿ ಹೇಳಲಾಗಿದೆ. ಆದರೆ ಇಲ್ಲಿ ಅಕಾರದ ಮುಂದೆ ಓಕಾರ ಬಂದಾಗ ನಿಪಾತದಿಂದ ಓಕಾರದ ಏಕಾದೇಶ ಬರ್ತದೆ ಎನ್ನುವಂಥದ್ದನ್ನು ಇಲ್ಲಿ ಈ ಸೂತ್ರ ತಿಳಿಯಪಡಿಸ್ತದೆ. ಉದಾಹರಣೆ, ಶಿವಾಯ ಓಂ, ಶಿವಾಯ ಓಂ, ಶಿವಾಯ ಆ ಉಡಿಸು ಓಂ. ಇಲ್ಲಿ ಅಕಾರದ ಮುಂದೆ ಓಕಾರ ಇದೆ, ಆಗ ಏನಾಗ್ತದೆ, ಓಕಾರ ಬರ್ತದೆ. ಆಗ ಯು ಓ ಯೋ ಆಯಿತು, ಆಗ ಶಿವಾಯೋಂ ಎಂಬುದಾಗಿ ರೂಪ. ಅದೇ ರೀತಿ ಶಿವ ಏಹಿ, ಇದೇ ನಿಪಾತದ ಮೂಲಕ ಇಲ್ಲೂ ಕೂಡ ಬರ್ತದೆ ಎನ್ನುವಂಥದ್ದನ್ನು ಹೇಳಿದೆ. ಏಕಾರಕ್ಕೂ ಕೂಡ ಪರರೂಪ ಬರ್ತದೆ. ಶಿವ ಏಹಿ, ಇಲ್ಲಿ ಶಿವ ಆ ಏಹಿ ಏನಾಯಿತು, ಅಕಾರದ ಮುಂದೆ ಏಕಾರ ಇದೆ, ಆಗ ಏಕಾದೇಶ ಏಕಾರ ವು ಎ ವೇ ಏನಾಯಿತು, ಶಿವೇಹಿ, ಶಿವ ಶಿವ ಏಹಿ ಇದ್ದದ್ದು ಶಿವೇಹಿ. ಇಲ್ಲೂ ಕೂಡ ನಿಪಾತದಿಂದ ಬರ್ತದೆ. ಇಲ್ಲಿ ಏಂಗಿ ಪರರೂಪಂ ಎನ್ನುವ ಸೂತ್ರದ ಪ್ರಕಾರ ಉಪಸರ್ಗದ ಪರದಲ್ಲಿರುವ ಅಕಾರದ ಮುಂದೆ ಎ ಓ ಬಂದಾಗ ಎ ಓಗಳು ಏಕಾದೇಶವಾಗಿ ಬರ್ತವೆ ಎನ್ನುವಂಥದ್ದು. ಇಲ್ಲಿ ಅಮಾಂಗೋಶ್ಚ ಎನ್ನುವ ಸೂತ್ರದ ಪ್ರಕಾರ ನಿಪಾತದ ಮೂಲಕ ಓ ಮತ್ತು ಎಗಳು ಆದೇಶವಾಗಿ ಏಕಾದೇಶವಾಗಿ ಬರ್ತವೆ ಎನ್ನುವುದನ್ನು ತಿಳಿಸ್ತದೆ. ಹೀಗೆ ಪರರೂಪ ಸಂಧಿ, ಇವುಗಳು ಪರರೂಪ ಸಂಧಿ. ಇನ್ನು ಪ್ರಕೃತಿ ಭಾವ ಸಂಧಿ, ಪ್ರಕೃತಿ ಭಾವ ಸಂಧಿ, ಇದು ಸಂಧಿ ಪ್ರಕರಣಕ್ಕೆ ಒಂದು ಅಪವಾದವಾಗಿರುವಂತಹ ಸಂಧಿ ಅಂತೇಳಿ ಹೇಳಲಾಗಿದೆ. ನಿಜವಾಗಿ ವಸ್ತುತಃ ಸಂಧಿ ಕಾರ್ಯ ಎಲ್ಲಿ ನಡೆಯಬೇಕಿತ್ತೋ ಅಲ್ಲಿ ವಿವಿಧ ಕಾರಣಗಳಿಂದ, ವ್ಯಾಕರಣ ನಿಯಮದ ವಿವಿಧ ಕಾರಣಗಳಿಂದ ಸಂಧಿ ಕಾರ್ಯವು ನಡೆಯುವುದಿಲ್ಲ ಅಂಥದ್ದನ್ನು ಪ್ರಕೃತಿ ಭಾವ ಸಂಧಿ. ಪ್ರಕೃತಿ ಅಂತ ಹೇಳಿದರೆ ಇದ್ದ ಹಾಗೆ ಇರುವಂಥದ್ದು, ವ್ಯತ್ಯಾಸ ಆಗದೇ ಇರುವಂಥದ್ದು ಅಂತೇಳಿ ಸಂಧಿಗೆ ಅಪವಾದ ರೂಪದಲ್ಲಿರುವಂತಹ ಒಂದು ಸಂಧಿ. ಸೂತ್ರ, ಪ್ಲುತ ಪ್ರಗೃಹ್ಯ ಅಚಿನಿತ್ಯಂ, ಪ್ಲುತ ಪ್ರಗೃಹ್ಯ ಅಚಿನಿತ್ಯಂ, ಈ ದೂದೇದ್ ದ್ವಿವಚನಂ ಪ್ರಗೃಹ್ಯಂ. ಇದು ಸೂತ್ರ, ಇದರದ್ದು ಸಂಧಿಯ ಸೂತ್ರ. ಪ್ಲುತ ಪ್ರಗೃಹ್ಯ ಅಚಿನಿತ್ಯಂ, ಪ್ಲುತ ಅಂತ ಹೇಳಿದರೆ ಸ್ವರವನ್ನು ಇಲ್ಲಿ ಹೇಳಿದೆ. ಹ್ರಸ್ವ ಸ್ವರ, ದೀರ್ಘ ಸ್ವರ, ಇನ್ನೊಂದು ಪ್ಲುತ ಎಂಬುದಾಗಿ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥದ್ದು ಹ್ರಸ್ವ ಸ್ವರ, ದೀರ್ಘ ಸ್ವರ ಎರಡು ಮಾತ್ರ ಕಾಲದಲ್ಲಿ, ಪ್ಲುತ ಅಂತ ಹೇಳಿದರೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥದ್ದು. ಪ್ಲುತ ಪ್ರಗೃಹ್ಯ ಅಚಿನಿತ್ಯಂ, ಮೂರು ಮಾತ್ರ ಕಾಲದಲ್ಲಿ ಹೇಳುವಂಥದ್ದು ಅಚ್ ಸ್ವರಾಕ್ಷರ, ಹೇಳುವಂತಹ ಸ್ವರಾಕ್ಷರ ನಿತ್ಯ ಯಾವಾಗಲೂ ಹಾಗೆ ಇರ್ತದೆ ಎನ್ನುವುದನ್ನು ತಿಳಿಸ್ತದೆ. ಹಾಗೆ ಈ ಸೂತ್ರದ ಪ್ರಕಾರ ಈ ದೂದೇದ್ ದ್ವಿವಚನಂ ಪ್ರಗೃಹ್ಯಂ, ಇಲ್ಲಿ ಯಾವುದನ್ನು ಗಣನೆ ತೆಗೆದುಕೊಳ್ಳಬೇಕು ಅಂತೇಳಿ ಹೇಳಿದರೆ ಈಕಾರ
ಊಕಾರ ಏಕಾರ ಹಾಗೆ ಓಕಾರ ಮೊದಲಾದಂತಹ ಅವು ಮೊದಲಾದಂತಹ ದ್ವಿವಚನ ಪದಗಳನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಇವುಗಳ ಮುಂದೆ ಸ್ವರಾಕ್ಷರವು ಬಂದಾಗ ಈಕಾರ ಊಕಾರ ಏಕಾರ ಓಕಾರ ಔಕಾರ ಮೊದಲಾದಂತಹ ದ್ವಿವಚನ ಪದಗಳ ಮುಂದೆ ಸ್ವರಾಕ್ಷರವು ಬಂದಾಗ ವಸ್ತುತಃ ಸಂಧಿ ಕಾರ್ಯ ನಡೀಬೇಕಿತ್ತು ಆದರೆ ವಿವಿಧ ವ್ಯಾಕರಣ ನಿಯಮದ ಕಾರಣ ಸಂಧಿ ಕಾರ್ಯವು ನಡೆಯುವುದಿಲ್ಲ ಇದ್ದ ಹಾಗೆ ಇಲ್ಲಿ ಇರ್ತದೆ ಇಲ್ಲಿ ಕೊಟ್ಟಿದ್ದಾರೆ ಪೃಥ ಪ್ರಗೃಹ್ಯ ಅಚಿ ನಿತ್ಯಂ ಇದು ಸೂತ್ರಂ ಯತ್ರ ಸ್ವರಸಂಧಿ ಭವಿತು ಅರ್ಹತಿ ತತ್ರೈವ ಯದಿ ಕಾರಣಾಂತರೈ ಯಥಾರೂಪಂ ತಥೈವ ಪ್ರಕೃತಿಯ ಅವಶಿಷ್ಯತೆ ಸಹ ಪ್ರಕೃತಿಭಾವ ಇತಿ ಕಥ್ಯತೆ ಎಲ್ಲಿ ಸ್ವರಸಂಧಿ ಆಗಬೇಕಿತ್ತೋ ಅಲ್ಲಿ ವಿವಿಧ ಕಾರಣಗಳಿಂದ ಪೂರ್ವದರು ಸ್ಥಿತಿಯನ್ನೇ ಹೊಂದಿರುತ್ತೋ ಅದಕ್ಕೆ ಪ್ರಕೃತಿಭಾವ ಸಂಧಿ ಅಂತೇಳಿ ಕರೀತಾರೆ ಇಲ್ಲಿ ಸಂಧಿ ಕಾರ್ಯವು ನಡೆಯುವುದಿಲ್ಲ ಉದಾಹರಣೆ ಗುರು ಆಸ್ತಾಂ ಗುರು ಆಸ್ತಾಂ ಗುರು ಆಸ್ತಾಂ ಗುರುಹು ಗುರು ಗುರವಃ ಊಕಾರ ಊಕಾರ ಮುಂದೆ ಸ್ವರಾಕ್ಷರ ಆಕಾರ ಗುರು ಗುರುಹು ಗುರು ಗುರವಃ ಎಂಬುದಾಗಿ ಗುರು ಎಂಬುದಾಗಿ ದ್ವಿವಚನ ಪದ ಏಕವಚನ ದ್ವಿವಚನ ಬಹುವಚನ ಎಂಬುದಾಗಿ ಇಲ್ಲಿ ಗುರು ಎಂಬುದಾಗಿ ದ್ವಿವಚನ ಇದರ ಮುಂದೆ ಆಕಾರ ಊಕಾರದ ಮುಂದೆ ಆಕಾರ ಇದೆ ಊಕಾರದ ಮುಂದೆ ಆಕಾರ ಗುರು ಆಸ್ತಾಂ ಇಲ್ಲಿ ಆಗೇನಾಗ್ತದೆ ಊಕಾರದ ಮುಂದೆ ಸ್ವರಾಕ್ಷರ ಇರುವ ಕಾರಣ ಸಂಧಿ ಕಾರ್ಯವು ನಡೆಯುವುದಿಲ್ಲ ಅಂತೇಳಿ ಇಲ್ಲಿ ಹೇಳಿದ್ದಾರೆ ಆಗ ಏನಾಗ್ತದೆ ಸಂಧಿ ಕಾರ್ಯ ನಡೆಯದೆ ಯಥಾಸ್ಥಿತಿ ಇರ್ತದೆ ಗುರು ಆಸ್ತಾಂ ಹೀಗೆ ಇರ್ತದೆ ಪೂರ್ವದ ಸ್ಥಿತಿಯನ್ನೇ ಹೊಂದಿರ್ತದೆ ಹರಿ ಏತೌ ಇನ್ನೊಂದು ಹರಿ ಏತೌ ಹರಿ ಎನ್ನುವಲ್ಲಿ ಈಕಾರ ಈಕಾರದ ಮುಂದೆ ಏಕಾರ ಸ್ವರಾಕ್ಷರ ಇದೆ ಇಲ್ಲೂ ಕೂಡ ಸಂಧಿ ಕಾರ್ಯ ನಡೆಯುವುದಿಲ್ಲ ರೂಪ ಹೇಗಿರ್ತದೆ ಅಂತೇಳಿದರೆ ಹೀಗೆ ಹರಿ ಏತೌ ಪೂರ್ವದ ಸ್ಥಿತಿಯನ್ನೇ ಹೊಂದಿರ್ತದೆ ಲತೆ ಏತೆ ಲತೆ ಏತೆ ಇಲ್ಲಿ ಏಕಾರದ ಮುಂದೆ ಏಕಾರ ಏಕಾರದ ಮುಂದೆ ಏಕಾರ ಲತಾ ಲತೆ ಲತಾಹ ಹಾಗೆ ಹರಿಹಿ ಹರಿ ಹರಯಃ ಹರಿ ಎಂಬುದಾಗಿ ದ್ವಿವಚನ ಲತೆ ಎನ್ನುವಂಥದ್ದು ಸ್ತ್ರೀಲಿಂಗ ರೂಪ ದ್ವಿವಚನ ಪದ ಇಲ್ಲಿ ಏಕಾರದ ಮುಂದೆ ಏಕಾರ ಇದೆ ಏಕಾರದ ಮುಂದೆ ದ್ವಿವಚನ ಅಂತ ಪದ ಏಕಾರದ ಮುಂದೆ ಏಕಾರ ಸ್ವರಾಕ್ಷರ ಹಾಗೆ ಇಲ್ಲೂ ಕೂಡ ಸಂಧಿ ಕಾರ್ಯ ನಡೆಯುವುದಿಲ್ಲ ಬರೆಯುವುದು ಲತೆ ಏತೆ ಪೂರ್ವದ ಸ್ಥಿತಿಯನ್ನೇ ಹೊಂದಿರ್ತದೆ ಇಲ್ಲಿ ಸಂಧಿ ಕಾರ್ಯ ವಸ್ತುತಃ ನಡೆಯಬೇಕಾಗಿತ್ತು ಆದರೆ ವಿವಿಧ ಕಾರಣಗಳಿಂದ ಸಂಧಿ ಕಾರ್ಯ ನಡೀಲಿಲ್ಲ ಹಾಗಾಗಿ ಪ್ರಕೃತಿ ಭಾವ ಸಂಧಿ ಎಂಬುದಾಗಿ ಇದನ್ನು ಕರೆಯಲಾಗ್ತದೆ ಇಲ್ಲಿಗೆ ಸ್ವರ ಸಂಧಿಗಳು ಮುಗಿದವು ಇನ್ನು ವ್ಯಂಜನ ಸಂಧಯ ವ್ಯಂಜನ ಸಂಧಯ ವ್ಯಂಜನ ಸಂಧಿಗಳು ಅಂತೇಳಿ ವ್ಯಂಜನ ಸಂಧಿ ಅಂತ ಹೇಳಿದರೆ ವ್ಯಂಜನ ವ್ಯಂಜನಾಕ್ಷರಯೋಹ ಮಧ್ಯೆ ಸಂಧಿ ವ್ಯಂಜನ ವ್ಯಂಜನಾಕ್ಷರಯೋಹ ಮಧ್ಯೆ ಸಂಧಿ ಅಥವಾ ವ್ಯಂಜನ ಸ್ವರಾಕ್ಷರಯೋಹ ಮಧ್ಯೆ ಸಂಧಿ
ಸ್ವರ ಸಂಧಿಯಲ್ಲಿ ಸ್ವರ ಸ್ವರಾಕ್ಷರಗಳ ನಡುವೆ ನಡೆಯುವ ಸಂಧಿ. ಇಲ್ಲಿ ವ್ಯಂಜನ ಸಂಧಿಯಲ್ಲಿ ಒಂದು ವ್ಯಂಜನಾಕ್ಷರದ ಮುಂದೆ ವ್ಯಂಜನಾಕ್ಷರ ಅಥವಾ ಸ್ವರಾಕ್ಷರ ಇದ್ದಾಗ ನಡೆಯುವಂತಹ ಸಂಧಿಗೆ ವ್ಯಂಜನ ಸಂಧಿ ಎಂಬುದಾಗಿ ಹೆಸರು. ಇದರಲ್ಲಿ ಪ್ರಮುಖ ಶ್ಚುತ್ವ, ಶ್ರುತ್ವ, ಜಸ್ತ್ವ, ಅನುನಾಸಿಕ ಮೊದಲಾದಂತಹ ಸಂಧಿಗಳು ಪೂರ್ವ ಪರರೂಪ ಸಂಧಿ. ಇಲ್ಲಿ ಮೊದಲಿಗೆ ಶ್ಚುತ್ವ ಸಂಧಿ. ಶ್ಚುತ್ವ ಸಂಧಿ ಸ್ತೋಹೋ ಶ್ಚುನ ಶ್ಚುಹು ಎಂಬುದಾಗಿ ಸೂತ್ರ. ಸ್ತೋಹೋ ಶ್ಚುನ ಶ್ಚುಹು. ಸ್ತೋಹೋ ಅಂತೇಳಿ ಹೇಳಿದರೆ ಸಕಾರ, ಸ ಅಂತೇಳಿದರೆ ಸಕಾರ, ಹಾಗೆ ತೋ ಅಂತೇಳಿದರೆ ತವರ್ಗ ಅಂತೇಳಿ ಅರ್ಥ. ತಥ ದ ಧ ನ ಇವುಗಳ ಪರದಲ್ಲಿ ಶ್ಚು ಅಂತೇಳಿದರೆ ಷಕಾರ ಅಥವಾ ಚವರ್ಗ. ಚವರ್ಗ ಅಂತೇಳಿದರೆ ಚ ಚ ಜ ಝ ಞ ಇಷ್ಟು ಅಕ್ಷರಗಳು. ಇವುಗಳಲ್ಲಿ ಯಾವುದಾದರೂ ಒಂದು ಅಕ್ಷರವು ಬಂದಾಗ ಕ್ರಮವಾಗಿ ಶ್ಚುಹು ಆದೇಶ ಭವತಿ. ಸ್ತೋಹು ಶ್ಚುನಾಶ್ಚುಹು. ಸ್ತೋಹು ಅಂತೇಳಿದರೆ ಸಕಾರ ತವರ್ಗದ ಮುಂದೆ ಶಕಾರ ಅಥವಾ ಚವರ್ಗದ ಯಾವುದಾದ್ರೂ ವರ್ಣವು ಬಂದಾಗ ಸಕಾರಕ್ಕೆ ಶ್ಚುಹು ಅಂತೇಳಿದರೆ ಶಕಾರದ ಆದೇಶ, ಹಾಗೆ ತವರ್ಗಕ್ಕೆ ಕ್ರಮವಾಗಿ ಚವರ್ಗದ ಆದೇಶ. ಚ ಛ ಜ ಝ ಞ ಹೀಗೆ ಆದೇಶವಾಗಿ ಬರುತ್ತದೆ. ಸಕಾರಕ್ಕೆ ಶಕಾರದ ಆದೇಶ, ತಕಾರಕ್ಕೆ ಚಕಾರ, ಥಕಾರಕ್ಕೆ ಛಕಾರ, ದಕಾರಕ್ಕೆ ಝಕಾರ, ಧಕಾರಕ್ಕೆ ಝಕಾರ, ನಕಾರಕ್ಕೆ ಣಕಾರದ ಆದೇಶ ಬರುತ್ತದೆ. ಇದು ಶ್ಚುತ್ವ ಸಂಧಿಯ ನಿಯಮ. ಸ್ತೋಹು ಶ್ಚುನ ಶ್ಚುಹು ಎಂಬುದಾಗಿ ಸೂತ್ರ. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ರಾಮಶ್ಚ, ರಾಮಸ್ ಚ, ರಾಮಸ್ ಚ. ಇಲ್ಲಿ ಸಕಾರ, ಸಕಾರದ ಮುಂದೆ ಚಕಾರ ಇದೆ, ಚವರ್ಗದ ವರ್ಣ ಚಕಾರ ಬಂದಿದೆ. ಆಗೇನಾಗ್ತದೆ, ಈ ಸಕಾರಕ್ಕೆ ಶಕಾರದ ಆದೇಶ, ಆಗ ರಾಮಶ್ ಚ ಏನಾಗ್ತದೆ, ರಾಮಶ್ಚ. ಹೀಗೆ ರೂಪ ರಾಮಶ್ಚ. ಶರತ್ ಚಂದ್ರ, ಶರತ್ ಚಂದ್ರ. ಇಲ್ಲಿ ಶರತ್ ಎನ್ನುವಲ್ಲಿ ತಕಾರ ತವರ್ಗದ ವರ್ಣ, ಪರದಲ್ಲಿ ಚಕಾರ ಇದೆ, ಆಗ ತಕಾರಕ್ಕೆ ಚಕಾರದ ಆದೇಶ ಚಿವು ಬರ್ತದೆ, ಆಗ ಶರಚ್ ಚಂದ್ರ, ಶರಶ್ಚಂದ್ರ ಎಂಬುದಾಗಿ ರೂಪ. ಶರತ್ ಚಂದ್ರ, ಶರಶ್ಚಂದ್ರ. ತತ್ ಶಂಕರ, ತತ್ ಶಂಕರ. ತತ್ ಎನ್ನುವಲ್ಲಿ ತಕಾರ, ತಕಾರದ ಮುಂದೆ ಶಕಾರ ಇದೆ, ತಕಾರದ ಮುಂದೆ ಶಕಾರ ಬಂದಿದೆ, ಆಗ ತಕಾರಕ್ಕೆ ಚಕಾರದ ಆದೇಶ ಬರ್ತದೆ. ತಕಾರಕ್ಕೆ ಚಕಾರದ ಆದೇಶ, ಆಗ ತಚ್ ಶಂಕರ, ತತ್ ಶಂಕರ. ತಚ್ಛಂಕರ ಎಂಬುದಾಗಿ ರೂಪ ಆಗ್ತದೆ. ಅಲ್ಲಿ ಇನ್ನೊಂದು ಶಕಾರಕ್ಕೆ ಚಕಾರದ ಆದೇಶ ಬರ್ತದೆ, ಛತ್ವ ಸಂಧಿಯು ಕೂಡ ಅಲ್ಲಿ ಆಗ್ತದೆ. ತಚ್ ಶಂಕರ, ತತ್ ಶಂಕರ, ತಚ್ಛಂಕರ ಎಂಬುದಾಗಿ ರೂಪ. ಶಕಾರಕ್ಕೆ ಚಕಾರದ ಆದೇಶ, ಹಾಗೆ ಛತ್ವ ಸಂಧಿ ಅಂತೇಳಿ ಇಲ್ಲಿ ಇನ್ನೊಂದು ಸಂಧಿ ಬರುತ್ತೆ ಮುಂದೆ ಬರುವಂಥದ್ದು. ಹೀಗೆ ರಾಮಸ್ ಚ, ರಾಮಶ್ಚ, ಶರತ್ ಚಂದ್ರ, ಶರಶ್ಚಂದ್ರ, ತತ್ ಶಂಕರ, ತಚ್ಛಂಕರ ಎಂಬುದಾಗಿ ಶ್ಚುತ್ವ ಸಂಧಿ.
ಇನ್ನು ಮುಂದಕ್ಕೆ ಸ್ತುತ್ವ ಸಂಧಿ ಮುಂದಿನ ತರಗತಿಯಲ್ಲಿ ನೋಡುವ. ಧನ್ಯವಾದ.